ಮಂಗಳೂರು ಕಾಂಗ್ರೆಸ್ ನಾಯಕರಿಗೆ ಕಗ್ಗಂಟಾದ ಕಲ್ಲು ತೂರಾಟ ಪ್ರಕರಣ. ಬಸ್ಗೆ ಕಲ್ಲು ತೂರಾಟ ನಡೆಸಿದ ಮಹಾನಗರ ಪಾಲಿಕೆ ಸದಸ್ಯನನ್ನು ವಜಾಗೊಳಿಸುವಂತೆ ತೀವ್ರಗೊಳ್ಳುತ್ತಿರುವ ಆಗ್ರಹ. ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಬಸ್ಗೆ ಕಲ್ಲು ತೂರಾಟ ನಡೆಸಿದ ಕಾಂಗ್ರೆಸ್ ಮಂಗಳೂರು ಮಹಾನಗರ ಪಾಲಿಕೆಯ ಕಾಂಗ್ರೆಸ್ನ ನಾಮನಿರ್ದೇಶಿತ ಸದಸ್ಯ ಕಿಶೋರ್ ಶೆಟ್ಟಿ ಮಹಾನಗರ ಪಾಲಿಕೆ ಸದಸ್ಯತ್ವ ವಜಾಗೊಳಿಸುವಂತೆ ಮಹಾನಗರ ಪಾಲಿಕೆ ಸಭೆಯಲ್ಲಿ ಪ್ರತಿಭಟನೆ ಗದ್ದಲ ಕೋಲಾಹಲದಲ್ಲೇ ಕೊನೆಗೊಂಡ ಮಹಾನಗರ ಪಾಲಿಕೆ ಸಭೆ ಕಲ್ಲು ತೂರಾಟ ನಡೆಸಿದ ಸದಸ್ಯನನ್ನು ವಜಾಗೊಳಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಹೇಳಿದ ಮೇಯರ್ ಆಗಸ್ಟ್ 19ರಂದು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆಯಲ್ಲಿ ಬಸ್ಗೆ ಕಲ್ಲು ಬಿಸಾಡಿದ್ದ. ಪರಿಷತ್ತಿನ ಸಾಮಾನ್ಯ ಸಭೆಯ ನಡವಳಿ ಸಂಖ್ಯೆ 69ರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸರ್ಕಾರವು ಜಾರಿಗೆ ತಂದಿರುವಂತಹ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ಅಧಿನಿಯಮ 2021ರ ಪ್ರಕಾರ ಹೊಸ ತಿದ್ದುಪಡಿ ಅಧಿನಿಯಮದಂತೆ ಆಸ್ತಿ ತೆರಿಗೆ ವಸೂಲು ಮಾಡುತ್ತಿರುವ ಪ್ರಸ್ತುತ ಪರಿಷ್ಕೃತ ಮಾರುಕಟ್ಟೆ ಮೌಲ್ಯದ ಮಾಹಿತಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಮಿತಿಯೊಂದಿಗೆ ಚರ್ಚಿಸಲು ಮಾನ್ಯ ಮೇಯರ್ ಅವರಿಗೆ ಅಧಿಕಾರ ನೀಡಲು ತೀರ್ಮಾನ ಆಗಿತ್ತು. ನಡೆಸಿ ಅದರಲ್ಲಿ ಸಚಿವ ಅವರು ಮತ್ತೆ ಹಿರಿಯ ಮಹಾನಗರ ಪಾಲಿಕೆಯ ಸದಸ್ಯರನ್ನು ಒಳಗೊಂಡಂತೆ ಒಂದು ಸಭೆ ಈಗಾಗಲೇ ಆಗಿದೆ. ಮೊದಲೊಮ್ಮೆ ಇದನ್ನು ಕೂಲಂಕುಷ ನಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಿ ಎಲ್ಲ ನಡವಳಿಕೆಯನ್ನು ಸ್ವೀಕರಿಸುವುದು. ಈಗಾಗಲೇ ನಮ್ದು ಒಂದು ಸಭೆ ಆಗಿದೆ, ಇನ್ನೊಂದು ಸಭೆ ಅಂದ್ರೆ ಯಾಕಂದ್ರೆ ಇಲ್ಲಿ ಒಂದು ಜಾಗದ್ದು ಈಗಾಗಲೇ 0.2% ನಾವು ನಿಗದಿ ಆಗಿದೆ. ಸೇವಾ ವರ್ಗದಲ್ಲಿ ವೀರ್
ಕುಂದುಕೊರತೆಯ ಬಗ್ಗೆ ಕಳೆದ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಆ ಕಾರಣಕ್ಕೋಸ್ಕರ 8/8/2024 ಮಂಗಳೂರು ಮಹಾನಗರ ಪಾಲಿಕೆಯ ಇದೇ ಸಭಾಂಗಣದಲ್ಲಿ 60 ವರ್ಷ ಸದಸ್ಯರನ್ನು ಒಳಗೊಂಡಂತೆ ಜಲಸೇರಿ ಸಂಬಂಧಿತ ಸಭೆಯನ್ನು ಕೂಡ ನಡೆಸಿದ್ದೇವೆ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಕೂಡ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿತ್ತು. ಟ್ರಾಫಿಕ್ ಸಮಸ್ಯೆಯನ್ನು ಎಪ್ಪತ್ತ 4 5